ಸ್ನೇಹಿತರೆ ನಮಸ್ಕಾರ. ಜನಮರಳೋ ಜಾತ್ರೆ ಮರಳೋ ಅನ್ನುವಂಥ ಮಾತು ಇವತ್ತು ನಿನ್ನೆ ಇದಲ್ಲ, ಸಾಕಷ್ಟು ವರ್ಷಗಳಿಂದ ಜನಜನಿತವಾದಂಥ ಮಾತು. ಅದಕ್ಕೆ ಪೂರಕವಾಗಿ ಸಾಕಷ್ಟು ಘಟನೆಗಳು ನಡೀತಾನೆ ಇರ್ತವೆ. ಅದರಲ್ಲೂ ಕೂಡ ಇದು ರೀಲ್ಸ್ ಯುಗ, ಸೋಷಿಯಲ್ ಮೀಡಿಯಾ ಯುಗ. ಇಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ರಾತ್ರೋರಾತ್ರಿ ಫೇಮಸ್ ಆಗ್ತಾನೆ, ಯಾವುದೋ ಒಬ್ಬ ವ್ಯಕ್ತಿ ರಾತ್ರೋರಾತ್ರಿ ಆತನ ಬಂಡವಾಳ ಬಯಲಾಗಿ ಬೀದಿಗೆ ಬರ್ತಾನೆ. ಹೀಗೆ ಸಾಕಷ್ಟು ಘಟನೆಗಳು ನಮ್ಮ ನಡುವೆ ನಡೆದಿದ್ದಾವೆ, ಸಾಕಷ್ಟು ವಿಚಾರಗಳು ಕೂಡ ನಮ್ಮ ನಡುವೆ ಆಗಾಗ ನಡೀತಾ ಇರ್ತವೆ. ಅದೇ ರೀತಿ ಇತ್ತೀಚೆಗೆ ನೀವು ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ರೀಲ್ಸ್ ಇರ್ಬೋದು ಓಪನ್ ಮಾಡಿದರೆ ಒಬ್ಬ ವ್ಯಕ್ತಿ ಈಗ ಎಲ್ಲರ ಕಣ್ಣಿಗೂ ಕೂಡ ಬಿದ್ದಿರ್ತಾನೆ. ಆತ ಅಂಗವಿಕಲ, ವಿಶೇಷ ಚೇತನ. ಆತನನ್ನು ಎತ್ಕೊಂಡ ತಕ್ಷಣ ಆತ ಫ್ಯಾನನ್ನು ಮುಟ್ತಾನೆ, ಅದು ಕೂಡ ತಿರುಗ್ತಾ ಇದ್ದಂಥ ಫ್ಯಾನನ್ನು ಮುಟ್ತಾನೆ. ತಿರುಗ್ತಾ ಇದ್ದಂಥ ಫ್ಯಾನನ್ನು ಮುಟ್ಟಿ ಆ ಫ್ಯಾನನ್ನು ನಿಲ್ಲಿಸ್ತಾನೆ. ನಿಲ್ಲಿಸಿದ ತಕ್ಷಣ ಆ ಫ್ಯಾನ್ನಲ್ಲಿ ಅಂಟ್ಕೊಂಡಿರುತ್ತಲ್ವ ಧೂಳು, ಅದನ್ನು ಪ್ರಸಾದದ ರೂಪದಲ್ಲಿ ಆತನನ್ನು ಎತ್ಕೊಂಡವರ ಹಣೆಗೆ ಮೆತ್ತುತ್ತಾನೆ. ಈತ ಹೋದಲ್ಲೆಲ್ಲ ಈ ರೀತಿಯಾದಂತಹ ಕೃತ್ಯವನ್ನೇ ಮಾಡ್ತಾ ಹೋಗ್ತಾನೆ. ಜೊತೆಗೆ ಈ ಸಂದರ್ಭದಲ್ಲಿ ಆತನ ಬ್ಯಾಕ್ಗ್ರೌಂಡ್ನಲ್ಲಿ ಒಂದು ಹಾಡು ಕೂಡ ಪ್ಲೇ ಆಗ್ತದೆ. ಆ ಹಾಡು ಬೇರೆ ಯಾವುದೂ ಅಲ್ಲ, ಪವಾಡ ಪುರುಷ ಲಡ್ಡು ಮುತ್ಯಗೆ ಸಂಬಂಧಪಟ್ಟಂಥ ಹಾಡು. ಯಾವಾಗ ಈ ಹಾಡನ್ನು ಹಾಕಿ ಈ ವ್ಯಕ್ತಿಯ ವಿಡಿಯೋವನ್ನು ವೈರಲ್ ಮಾಡಿದ್ರು, ಆಗ ಎಲ್ಲರೂ ಕೂಡ ನಂಬಿದ್ದೇನು ಅಂತ ಹೇಳಿದರೆ ಈತನೇ ಲಡ್ಡು ಮುತ್ಯ ಅಂತ ಹೇಳಿ. ಲಡ್ಡು ಮುತ್ಯ ಅಂತ ಹೇಳಿದ್ರೆ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಸಿಕ್ಕಾಪಟ್ಟೆ, ಅದರಲ್ಲೂ ಕೂಡ ಬಾಗಲಕೋಟೆ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಪಾಪ್ಯುಲಾರಿಟಿಯನ್ನು ಪಡೆದಿರುವಂತಹ ಈ ಲಡ್ಡು ಮುತ್ಯ ಒಬ್ಬ ಪವಾಡ ಪುರುಷ. ಆದರೆ ಈ ವ್ಯಕ್ತಿ ಅದೇ ಲಡ್ಡು ಮುತ್ಯನ ಮುಂದುವರೆದ ಭಾಗನ ಅಥವಾ ಶಾಖಾ ಮಠನ ಶಿಷ್ಯನ, ಹೀಗೆ ಸಾಕಷ್ಟು ಪ್ರಶ್ನೆಗಳು ಎಲ್ಲರಲ್ಲೂ ಕೂಡ ಇತ್ತು. ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಯಿತು. ಎಲ್ಲಿವರೆಗೆ ಅಂತೇಳಿದರೆ ಇದು ಟ್ರೋಲ್ ಆಗಿಯೂ ಕೂಡ ಬಳಕೆ ಆಯಿತು. ಸಾಕಷ್ಟು ಜನ ಇದನ್ನು ಕಾಲೆಳೆಯೋದಕ್ಕೆ ಬಳಕೆ ಮಾಡಿದ್ರು, ಇನ್ನೊಂದಷ್ಟು ಜನ ಎಂಟರ್ಟೈನ್ಮೆಂಟ್ಗೆ ಬಳಕೆ ಮಾಡಿದ್ರು, ಇನ್ನೊಂದಷ್ಟು ಜನ ಪಾಪ್ಯುಲಾರಿಟಿಯನ್ನು ಗಿಟ್ಟಿಸ್ಕೊಳ್ಳೋದಕ್ಕೆ ಬಳಕೆ ಮಾಡಿದ್ರು, ಇನ್ನೊಂದಷ್ಟು ಜನ ಸ್ವಲ್ಪ ಇದರಲ್ಲಿ ಕಾಲೆಳೆಯುವಂಥ ಕೆಲಸವನ್ನು ಕೂಡ ಮಾಡಿದ್ರು. ಹೀಗೆ ಸಾಮಾಜಿಕ ಜಾಲತಾಣದಲ್ಲಿ ಆಗಾಗ ಇಂತಹ ದೃಶ್ಯಗಳು ವೈರಲ್ ಆಗೋದು ಕಾಮನ್. ರಾತ್ರಿ ಇದ್ದು ಬೆಳಿಗ್ಗೆ ನೋಡೋದ್ರೊಳಗೆ ಅವರು ಪಾಪ್ಯುಲರ್ ಆಗಿರೋದು ಕೂಡ ಕಾಮನ್. ಬಟ್ ರಾತ್ರಿ ಆಗಿ ಮತ್ತೊಂದು ಬೆಳಿಗ್ಗೆ ಆಗೋದ್ರೊಳಗೆ ಆತನ ಬಂಡವಾಳ ಬಯಲಾಗೋದು ಕೂಡ ವಾಸ್ತವ. ಇದೇ ರೀತಿ ಈಗ ಈ ನಕಲಿ ಲಡ್ಡು ಮುತ್ಯನ ಬಂಡವಾಳ ಬಟಾಬಯಲಾಗಿದೆ. ಈತ ಅಸಲಿಗೆ ಆ ಪವಾಡ ಪುರುಷ ಇದ್ದಾನಲ್ಲ, ನಿಜವಾದಂತಹ ಲಡ್ಡು ಮುತ್ಯ, ಆತನಿಗೂ ಈತನಿಗೂ ಏನೂ ಕೂಡ ಸಂಬಂಧ ಇಲ್ಲ ಅನ್ನೋದು ಗೊತ್ತಾಗಿದೆ. ಹಾಗಾದರೆ ಯಾರು ಈತ, ಯಾರು ಆತ, ಇವರಿಬ್ಬರ ನಡುವೆ ಈ ರೀತಿಯಾದಂಥ ಸಂಬಂಧ ಹುಟ್ಟಿದ ಹೇಗೆ? ಆತನ ಪ್ರತಿರೂಪ ಅಂದರೆ ಲಡ್ಡು ಮುತ್ಯನ ಪ್ರತಿರೂಪ ಈ ನಕಲಿ ಲಡ್ಡು ಮುತ್ಯ ಅಂತ ಹೇಳಿಬಿಟ್ಟು ಯಾಕೆ ವೈರಲ್ ಆಯಿತು? ಮಾಡಿದವ್ರು ಯಾರು? ಏನಿದ್ರ ಅಸಲಿಯತ್ತು? ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕಳೆದ ಒಂದು 2-3 ತಿಂಗಳಿನಿಂದ ಬಹುಶಃ ಈ ವಿಡಿಯೋನ ಸಾಕಷ್ಟು ಜನ ನೋಡಿರ್ತೀರ. ಈ ಹಿಂದಿನ ವೈರಲ್ ಆದಂಥ ವಿಡಿಯೋ ಅದು. ಬಟ್ ಇತ್ತೀಚೆಗೆ ಏನಾಗ್ತಿದೆ, ಸಿಕ್ಕಾಪಟ್ಟೆ ಜಾಸ್ತಿ ಆಯಿತು. ಒಬ್ಬ ವ್ಯಕ್ತಿಯನ್ನು ಎತ್ಕೊಂಡು 4 ಜನ ಎತ್ಕೊಳ್ತಾರೆ. 2 ಅಥವಾ 4 ಜನ ಎತ್ಕೊಂಡ ತಕ್ಷಣ ಆತ ಫ್ಯಾನನ್ನು ಅಡಿಗೆ ಹೋಗ್ತಾನೆ. ಫ್ಯಾನ್ ತುಂಬ ಸ್ಪೀಡಾಗಿ ತಿರುಗ್ತಾ ಇರ್ತದೆ, ಕೈ ಇಡ್ತಾನೆ. ಕೈ ಇಟ್ಬಿಟ್ಟು ಫ್ಯಾನನ್ನು ನಿಲ್ಲಿಸ್ತಾನೆ. ನಿಲ್ಲಿಸೋದಕ್ಕೆ ಅಷ್ಟಿಗೆ ಇವನ ಕೆಲಸ ನಿಲ್ಲೋದಿಲ್ಲ. ಅಲ್ಲಿಂದ ಆ ಫ್ಯಾನಿಗೆ ಅಂಟ್ಕೊಂಡಿರುತ್ತಲ್ಲ ಧೂಳು, ಅದನ್ನು ಕೈಯಿಂದ ತೆಗಿತಾನೆ. ವಿಭೂತಿಯ ರೂಪದಲ್ಲಿ 3 ಲೈನನ್ನು ಹಣೆಗೆ ಎಳೆದು ಬಿಡ್ತಾನೆ. ಅಲ್ಲಿಗೆ ನೀಟಾಗಿ ಅರ್ಥ ಆಯಿತು, ಲೈನ್ ಎಳೆದ ಇವನು ಅಂತೇಳಿ. ಹಣೆಗೆ ಗುರಿ ಏನು, ತಾನೇನು ಎಳಿಬೇಕು ಅಂದ್ಕೊಂಡಿದ್ದು ಅದನ್ನು ಎಳೆದ ಅನ್ನೋದು ಅಲ್ಲಿಗೆ ಕ್ಲಿಯರ್ ಆಯಿತು. ಈ ರೀತಿ ಮಾಡ್ತಿರುವಂಥ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿಯಾದಂಥ ಅಸಲಿಗಳಿಗಿಂತ ನಕಲಿಗಳೇ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದ್ದಾರೆ. ಯಾರದೋ ಹೆಸರಿನಲ್ಲಿ ಇನ್ಯಾರೋ ಫೋಟೋ ಮತ್ತು ವಿಡಿಯೋಗಳನ್ನು ಹರಿಬಿಡ್ತಿದ್ದಾರೆ. ಅದರಲ್ಲೂ ಕೂಡ ಸೆಲೆಬ್ರಿಟಿಗಳ ವಿಚಾರದಲ್ಲಿ ಇದು ಹೆಚ್ಚು. ಅಭಿಮಾನಿಗಳ ಸೋಗಿನಲ್ಲಿ ನಕಲಿ ಖಾತೆಗಳನ್ನು ತೆರೆದು ಬೇರೆ ನಟರ ತೇಜೋವಧೆ ಮಾಡುವಂಥದ್ದನ್ನು ನೋಡ್ತಾನೆ ಇರ್ತೀವಿ. ಇದರಿಂದ ಫ್ಯಾನ್ಸ್ ವಾರ್ ಕೂಡ ನಡೀತಾ ಇರ್ತದೆ. ಹೀಗೆ ಸಾಕಷ್ಟು ಎಡವಟ್ಟುಗಳು ಜಾಲತಾಣದಲ್ಲಿ ಆಗಾಗ ನಡೀತಾ ಇರ್ತದೆ. ಈಗ ಸೆಲೆಬ್ರಿಟಿ ಮಾತ್ರವಲ್ಲ, ಪವಾಡ ಪುರುಷನ ಹೆಸರಿನಲ್ಲೂ ಕೂಡ ನಕಲಿ ಖಾತೆಯೊಂದು ಹುಟ್ಟುಕೊಂಡಿದೆ. ಬಾಗಲಕೋಟೆ ಜಿಲ್ಲೆಯ ಲಿಂಗೈಕ್ಯ ಲಡ್ಡು ಮುತ್ಯ ನಕಲಿ ಖಾತೆಯನ್ನು ತೆರೆಯಲಾಗಿದೆ. ಜನರ ಆಕ್ರೋಶಕ್ಕೆ ಇದು ಗುರಿಯಾಗಿದೆ ಕೂಡ. ತಿರುಗುವ ಫ್ಯಾನನ್ನು ನಿಲ್ಲಿಸಿ ಅದರ ಧೂಳನ್ನು ವಿಭೂತಿಯ ರೀತಿಯಲ್ಲಿ ಭಕ್ತರ ಹಣೆಗೆ ಹಚ್ಚುವಂಥ ಈ ನಕಲು ಲಡ್ಡು ಮುತ್ಯ ಯಾರು ಅನ್ನೋದು ಈಗ ಭಾರಿ ಚರ್ಚೆ ಆಗ್ತಿದೆ. ರೀಲ್ಸ್ ಅಥವಾ ಶಾರ್ಟ್ಸ್ಗಳನ್ನು ಹೆಚ್ಚಾಗಿ ನೋಡುವವರಿಗೆ ಈ ಲಡ್ಡು ಮುತ್ಯನ ಪರಿಚಯ ಇದ್ದೇ ಇರ್ತದೆ. ಈ ನಕಲಿ ಲಡ್ಡು ಮುತ್ಯ ಒಬ್ಬ ವಿಕಲಚೇತನ. ಲಡ್ಡು ಮುತ್ಯನ ಅವತಾರ ಈಗಿನ ಸಂಚಾರಿ ದೇವರು ಅನ್ನುವಂತಹ ಹಾಡಿನೊಂದಿಗೆ ರೀಲ್ಸ್ ವೈರಲ್ ಆಗಿದೆ. ಇದರಲ್ಲಿ 2 ವ್ಯಕ್ತಿಗಳು ನಕಲಿ ಲಡ್ಡು ಮುತ್ಯನನ್ನು ಎತ್ತಿಕೊಳ್ತಾರೆ. ಬಳಿಕ ಆತ ವೇಗವಾಗಿ ತಿರುಗ್ತಿದ್ದಂಥ ಫ್ಯಾನನ್ನು ನಿಲ್ಲಿಸ್ತಾನೆ. ಅದರ ಧೂಳನ್ನೇ ಭಸ್ಮದ ರೀತಿಯಲ್ಲಿ ವಿಭೂತಿಯ ರೀತಿಯಲ್ಲಿ ಇವರ ಹಣೆಗೆ ಈ ರೀತಿ ಹಚ್ಚುತ್ತಾನೆ. ಈ ರೀತಿ ಹಚ್ಚಿ ನಂತರ ಅವರಿಗೆ ಆಶೀರ್ವಾದವನ್ನು ಕೂಡ ಮಾಡ್ತಾನೆ. ಈ ರೀತಿ ಇರುವಂತ ಈ ವ್ಯಕ್ತಿ ಮನೆಗೆ ಬಂದ್ರೆ ಪುಣ್ಯ ಅಂತ ಹೇಳಿಬಿಟ್ಟು ಸಾಕಷ್ಟು ಜನ ಭಾವಿಸುತ್ತಾರೆ. ಭಕ್ತರೇ ಈತನಿಗೊಂದು ಕಾರನ್ನು ಕೂಡ ಕೊಟ್ಟಿದ್ದಾರೆ. ಆ ಕಾರಿನಲ್ಲಿ ಈತ ಭಕ್ತರ ಮನೆಗೆ ಹೋಗ್ತಾನೆ. ಹೋದಂತ ಸಂದರ್ಭದಲ್ಲಿ ಈತನಿಗೆ ವಿಕಲಚೇತನ ಮತ್ತು ವಿಶೇಷ ಚೇತನ ಆಗಿರೋದ್ರಿಂದ ಎತ್ಕೊಂಡೆ ಹೋಗಿ ಚೇರ್ನಲ್ಲಿ ಕೂರಿಸ್ತಾರೆ. ಫ್ಯಾನ್ ನಾಡಿ ಕೂರಿಸಿ ಫ್ಯಾನನ್ನು ತಿರುಗಿಸಿ ನಂತರ ನಿಲ್ಲಿಸಿ ನಂತರ ಪುನಃ ಫ್ಯಾನನ್ನು ತಿರುಗಿಸೋದು ಈ ರೀತಿ ಇವನು ಮಾಡ್ಕೊಂಡು ಬಂದಿರುವಂಥದ್ದು ಇಲ್ಲಿವರೆಗೂ ಕೂಡ ಗೊತ್ತಾಗ್ತಿದೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಟ್ರೆಂಡಿಂಗ್ನಲ್ಲಿದೆ. ಅಲ್ಲದೆ ನಕಲಿ ಲಡ್ಡು ಮುತ್ಯನ ಅನುಕರಣೆ ಮಾಡಿ ಸಾಕಷ್ಟು ಮಂದಿ ವಿಡಿಯೋವನ್ನು ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ. ಯುವಕರು, ಹಿರಿಯರು ಹಾಗೂ ಮಕ್ಕಳು ಕೂಡ ನಕಲಿ ಲಡ್ಡು ಮುತ್ಯನ ಅನುಕರಣೆಯನ್ನು ಮಾಡಿದ್ದಾರೆ. ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ತಮಿಳುನಾಡು ಸೇರಿದಂತೆ ದೇಶದಾದ್ಯಂತ ಈ ನಕಲಿ ಲಡ್ಡು ಮುತ್ಯನ ಅನುಕರಣೆ ಮಾಡಿದಂತಹ ರೀಲ್ಸ್ಗಳು ವೈರಲ್ ಆಗ್ತಿದ್ದಾವೆ. ಅಷ್ಟಕ್ಕೆ ನಿಂತಿಲ್ಲ. ಈ ಅಸಲಿ ಸಂಗತಿ ಏನು ಅಂತ ಹೇಳಿದ್ರೆ, ನಕಲಿ ಲಡ್ಡು ಮುತ್ಯನ ಮೂಲ ಈ ಲಡ್ಡು ಮುತ್ಯ ಮೂಲ. ಆದರೆ ಇಲ್ಲಿ ಗಮನಿಸಬೇಕಾಗಿರುವಂಥ ಅಂಶ ಏನು ಅಂತ ಹೇಳಿದ್ರೆ, ಈತ ಒಬ್ಬ ನಕಲಿ ಮುತ್ಯ ಅನ್ನುವಂಥದ್ದು, ನಕಲಿ ಸ್ವಾಮೀಜಿ ಅನ್ನುವಂಥದ್ದು, ನಕಲಿ ಪವಾಡ ಪುರುಷ ಅನ್ನುವಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ, ಈ ನಕಲಿ ಲಡ್ಡು ಮುತ್ಯಗೂ ಮೂಲ ಲಡ್ಡು ಮುತ್ಯಗೂ ಯಾವುದೇ ಸಂಬಂಧ ಇಲ್ಲ. ಲಡ್ಡು ಮುತ್ಯ ಮಠ ಇರೋದು ಬಾಗಲಕೋಟೆಯ ಸೀಮೆಕೆರೆಯಲ್ಲಿ ಮಾತ್ರ. ಈ ಮಠ ಬೇರೆ ಎಲ್ಲೂ ಕೂಡ ಇಲ್ಲ, ಅಥವಾ ಶಾಖಾ ಮಠವೂ ಕೂಡ ಇಲ್ಲ. ಇತರೆ ಮಠದಿಂದ ಯಾವ ಸ್ವಾಮೀಜಿಗಳು ಕೂಡ ನೇಮಕವೂ ಕೂಡ ಮಾಡಿಲ್ಲ. ಸೀಮೆಕೆರೆಯಲ್ಲಿ ಲಡ್ಡು ಮುತ್ಯಗೆ ಗದ್ದುಗೆ ಇದೆ, ಅಲ್ಲಿ ದೇವರ ಮೂರ್ತಿ ಕೂಡ ಇದೆ. ಅಲ್ಲಿಗೆ ಬಂದು ಭಕ್ತರು ದರ್ಶನವನ್ನು ಪಡೆಯಬಹುದು. ಪ್ರತಿ ಹುಣ್ಣಿಮೆ ಹಾಗೂ ಅಮಾವಾಸ್ಯೆ ದಿನ ಪ್ರಸಾದವನ್ನು ವಿತರಣೆ ಮಾಡ್ತಾರೆ. ಸೊ ದಟ್ಟು ಇಲ್ಲಿ ರೀಲ್ಸ್ನಲ್ಲಿ ಬರ್ತಿರುವಂಥ ಈ ನಕಲಿ ಲಡ್ಡು ಮುತ್ಯನಿಂದ ಯಾರೂ ಮೋಸ ಹೋಗಬಾರ್ದು, ಮತ್ತು ಇದು ಲಿಂಗಾಯಿಕೆಯ ಲಡ್ಡು ಮುತ್ಯರಿಗೆ ಮಾಡ್ತಿರುವಂಥ ಅವಮಾನ ಅಂತ ಹೇಳ್ಬಿಟ್ಟು ಭಕ್ತರು ನಂಬಿದ್ದಾರೆ. ಅಲ್ಲದೆ ಆಕ್ರೋಶವನ್ನು ಹೊರಗಡೆ ಹಾಕಿದ್ದಾರೆ. ಅಷ್ಟು ಮಾತ್ರವಲ್ಲ, ಈ ಅಸಲಿ ಲಡ್ಡು ಮುತ್ಯ ಇದನ್ನೆಲ್ಲ ಆತನ ಪವಾಡದ ಬಗ್ಗೆ ಭಾರಿ ದೊಡ್ಡ ಕಥೆಗಳಿದ್ದಾವೆ. ಆತ ಎಂತಹ ಪವಾಡ ಪುರುಷ ಅನ್ನೋದಕ್ಕೆ ಇವತ್ತಿಗೂ ಕೂಡ ಇಲ್ಲಿ ಸಾಕ್ಷಿಗಳಿದ್ದಾವೆ. ಅಂದರೆ ಈ ಮೂಲ ಲಡ್ಡು ಮುತ್ಯ ಇರೋದು ಬಾಗಲಕೋಟೆ ಜಿಲ್ಲೆಯ ಗದ್ದನಕೆರೆಯ ಹತ್ತಿರ. ಇವರು 2 ಆಗಸ್ಟ್ 1993ರಲ್ಲಿ ಶ್ರಾವಣ ಮಾಸದ ಹುಣ್ಣಿಮೆಯ ದಿನ ಲಿಂಗೈಕ್ಯರಾಗಿದ್ದರು. ಗದ್ದನಕೇರಿಯಲ್ಲಿ ಸಮಾಧಿಯನ್ನು ಮಾಡಲಾಗಿದೆ. ಇಂದಿಗೂ ಸಾವಿರಾರು ಭಕ್ತರು ಅಜ್ಜನ ದರ್ಶನವನ್ನು ಪಡೀತಾರೆ. ಅಮಾವಾಸ್ಯೆಯಂದು ಭಕ್ತರ ಸಂಖ್ಯೆ ಹೆಚ್ಚಾಗಿರ್ತದೆ. ಆದರೆ ಇದೀಗ ಪವಾಡ ಪುರುಷ, ಬಾಗಲಕೋಟೆಯ ಆರಾಧ್ಯ ದೈವ ಲಡ್ಡು ಮುತ್ಯರ ಬಗ್ಗೆ ಇಲ್ಲ ಸಲ್ಲದ ಟ್ರೋಲ್ಗಳು ಮಾಡಲಾಗ್ತಿದೆ. ನಿಜವಾದಂಥ ಪವಾಡ ಪುರುಷ ಲಡ್ಡು ಮುತ್ಯ ಎಂದಿಗೂ ಕೂಡ ಫ್ಯಾನ್ ಮುಟ್ಟರಲಿಲ್ಲ. ಲಡ್ಡು ಮುತ್ಯರ ಬಗ್ಗೆ ಅಪಾರ ಗೌರವವಿದೆ, ಭಕ್ತಿ ಈ ಭಾಗದಲ್ಲಿ ಹೆಚ್ಚಾಗಿದೆ. ಬಾಗಲಕೋಟೆ, ಬೆಳಗಾವಿ, ವಿಜಯಪುರ, ಹುಬ್ಬಳ್ಳಿ, ಧಾರವಾಡ, ಗದಗ, ಕೊಪ್ಪಳ ಸೇರಿ ಉತ್ತರ ಕರ್ನಾಟಕ ಭಾಗದಲ್ಲಿ ಲಡ್ಡು ಮುತ್ಯ ಅಪಾರ ಭಕ್ತರ ಸಮೂಹವನ್ನು ಹೊಂದಿದ್ದಾರೆ. ಹೀಗಾಗಿ ಲಡ್ಡು ಮುತ್ಯರನ್ನು ಅವಮಾನಿಸಬೇಡಿ ಅಂತೇಳ್ಬಿಟ್ಟು ಭಕ್ತರು ಮನವಿಯನ್ನು ಮಾಡ್ತಿದ್ದಾರೆ. ಹಾಗೆಯೇ ಈ ಫ್ಯಾನ್ ಮುಟ್ಟಿ ಪವಾಡವನ್ನು ಮಾಡ್ತೀನಿ ಅಂತೇಳ್ಬಿಟ್ಟು ಏನೊಂದು ಮಂಗನಾಟ ಆಡ್ತಿದ್ದಾನೆ, ಇವತನಿಗೂ ಮತ್ತು ಮೂಲ ಲಡ್ಡು ಮುತ್ಯರಿಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಅನ್ನೋದನ್ನು ಇಲ್ಲಿ ಸಾರಿ ಸಾರಿ ಹೇಳ್ತಿದ್ದಾರೆ. ಈ ರೀತಿ ಮಾಡೋದ್ರ ಮೂಲಕ ಜನರನ್ನು ಮೋಸ ಮಾಡಬಾರ್ದು, ಜೊತೆಗೆ ಜನರ ಭಕ್ತಿಗೂ ಕೂಡ ಮೋಸ ಮಾಡಬಾರ್ದು ಅನ್ನೋದು ಇವರ ಅಭಿಪ್ರಾಯ. ಜೊತೆಗೆ ನಿಜವಾದಂಥ ಮಠ ಇರೋದು ಸೀಮೆಕೆರೆಯಲ್ಲಿ ಮಾತ್ರ. ಇದು ಯಾವುದೇ ಬೇರೆ ಮಠವೂ ಕೂಡ ಇಲ್ಲ, ಬೇರೆ ದೇವಸ್ಥಾನವೂ ಕೂಡ ಇಲ್ಲ. ಈತನಿಗೂ, ಈ ನಕಲಿ ವಿಶೇಷಚೇತನ ವ್ಯಕ್ತಿ ಇದನ್ನಲ್ಲ, ಈತನಿಗೂ ಮತ್ತು ಮಠಕ್ಕೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ. ಅಲ್ಲಿನ ನಂಬಿಕೆಯೇ ಬೇರೆ, ಈತನ ಹುಚ್ಚಾಟವೇ ಬೇರೆ. ಮಠಕ್ಕೆ ಈತನಿಗೂ ಯಾವುದೇ ರೀತಿಯಾದಂಥ ಲಿಂಕೇ ಇಲ್ಲ. ಹೀಗಾಗಿ ಸದ್ಯ ಈ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರೋಂಥ ವಿಡಿಯೋ ಇದೆಯಲ್ಲ, ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂಥೇಳಿ ಮೂಲ ಮಠದವರು ಹೇಳ್ತಾರೆ. ಜೊತೆಗೆ ಇಲ್ಲಿ ಮೂಲ ಮಠದ ಈ ಲಡ್ಡು ಸ್ವಾಮಿ ಇದ್ದಾರಲ್ಲ, ಈತನ ಬಗ್ಗೆ ಸಾಕಷ್ಟು ಪವಾಡಗಳಿದ್ದಾವೆ. ಬಾಗಲಕೋಟೆಯ ಪವಾಡ ಪುರುಷ ಅಂತಲೇ ಇವರನ್ನು ಕರೀತಾರೆ. ಲಡ್ಡು ಮುತ್ಯನ ಅವತಾರ ಈಗಿನ ಸಂಚಾರಿ ದೇವರು ಅನ್ನುವಂಥದ್ದು ಸುಳ್ಳು. ಈತನ ಯಾವುದೇ ಅವತಾರ ಇಲ್ಲ, ಯಾರೋ ಮೂಲ ಲಡ್ಡು ಮುತ್ಯನ ಯಾವುದೇ ಅವತಾರ ಇಲ್ಲ. ಜೊತೆಗೆ ಲಡ್ಡು ಮುತ್ಯನ ಅನುಕರಣೆ ಮಾಡಿ ಆ ಭಕ್ತರಿಗೆ ಒಂದು ಮೋಸವನ್ನು ಮಾಡ್ತಿದ್ದಾರೆ, ಮಂಕುಬುದ್ಧಿಯನ್ನು ಎರಿಸ್ತಿದ್ದಾರೆ ಅನ್ನೋದು ಇಲ್ಲಿ ಈ ಭಕ್ತರು ಹೇಳ್ತಿರುವಂತಹ. ಈ ಮೂಲ ಲಡ್ಡು ಮುತ್ಯ ಇದ್ದಾರಲ್ಲ, ಇವರೊಂಥರ ವಿಶೇಷವಾದಂಥ ವ್ಯಕ್ತಿ. ಬಾಗಲಕೋಟೆಯ ಸೀಮೆಕೆರೆಯ ಬಳಿ ಇವರು ಇದ್ದಿದ್ದು. ತಲೆಗೆ, ಮೈಗೆ ಗೋಣಿಚೀಲವನ್ನು ಸುತ್ತಕೊಳ್ತಾ ಇದ್ದರು. ತಟ್ಟಿಗೆ ಲಡ್ ಅಂತನೂ ಕೂಡ ಇವರನ್ನು ಕರೀತಾ ಇತ್ತು. ಈ ಕಾರಣಕ್ಕೆ ಲಡ್ಡು ಮುತ್ಯ ಅಂತಲೂ ಕೂಡ ಕರೀತಾರೆ. ಲಡ್ಡು ಮುತ್ಯ ಅವರ ಮೂಲ ಹೆಸರು ಮಲ್ಲಯ್ಯ ಅಂತೇಳಿ 1970 ದಶಕದಲ್ಲಿ ಬಾಗಲಕೋಟೆ, ವಿಜಯಪುರ ಸೇರಿದಂತೆ ಉತ್ತರ ಕರ್ನಾಟಕದಲ್ಲಿ ಲಡ್ಡು ಮುತ್ಯ ಅಂತೇಳಿ ಪವಾಡ ಪುರುಷರಾಗಿದ್ದರು. ಇವರು ಮದುವೆ ಆದಂಥ ಬಳಿಕ ಪತ್ನಿಯನ್ನು ತ್ಯಜಿಸಿ ವಿರಾಗಿಯಾಗಿದ್ದರು. ಮೈ ಮೇಲೆ ಬರೀ ಗೋಣಿಚೀಲವನ್ನು ಸುತ್ತಕೊಂಡು, ಅಂದರೆ ಗೋಣಿಚೀಲದ ತಟ್ಟನ್ನು ಸುತ್ತಕೊಂಡು ಇವರು ಆಡಿದಂಥ ಮಾತುಗಳು ನಿಜವಾಗ್ತಿದ್ವು. ಅವರು ಯಾವ ಅಂಗಡಿಗೆ ಬಂದು ಹೋಗ್ತಾರೆ ಅವರಿಗೆ ಭಾರಿ ಲಾಭ ಆಗ್ತಿತ್ತು ಅನ್ನೋಂಥ ನಂಬಿಕೆ ಇದೆ. ಅವರು ಭಾಗ್ಯದ ಬಾಗಿಲು ತೆಗಿತಾ ಇದ್ದರು. ಅವರು ಯಾರ ಮನೆಗೆ ಕಾಲಿಡ್ತಾರೆ ಅವರ ಅದೃಷ್ಟ ದೇವತೆ ಒಲಿತಾ ಇದ್ಲು. ಅವರ ಕುಟುಂಬ ಅಭಿವೃದ್ಧಿ ಆಗ್ತಿತ್ತು. ಹೀಗಾಗಿ ಅವರು ಬಂದರೆ ಪುಣ್ಯ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ನಂಬ್ತಾ ಇದ್ರು. ನಮ್ಮ ಅಂಗಡಿಗೆ ಅವರೊಂದ್ಸಲ ಬರಲಿ, ನಮ್ಮ ಮನೆಗೆ ಅವರೊಂದ್ಸಲ ಬರಲಿ, ನಮ್ಮ ಜಮೀನಿಗೆ ಅವರೊಂದ್ಸಲ ಕಾಲಿಡಲಿ ಅಂತೇಳ್ಬಿಟ್ಟು ಎಲ್ಲರೂ ಕೂಡ ಆಶಿಸ್ತಾ ಇದ್ರು, ಪ್ರಾರ್ಥಿಸ್ತಾ ಇದ್ರು. ಈ ಲಡ್ಡು ಮುತ್ಯ ಮಠ ಇರೋದು ಸೀಮೆಕೆರೆಯಲ್ಲಿ ಮಾತ್ರ, ಬೇರೆ ಎಲ್ಲೂ ಕೂಡ ಇಲ್ಲ, ಯಾವುದೇ ಶಾಖಾ ಮಠವೂ ಕೂಡ ಇಲ್ಲ ಅನ್ನೋದ್ರಿಂದ ಹೀಗಾಗಿ ಇಲ್ಲಿ ಈ ವ್ಯಕ್ತಿ ಇದನಲ್ಲ, ಈ ವಿಶೇಷ ಚೇತನ ವ್ಯಕ್ತಿ, ಈತ ನಕಲಿ ಅನ್ನೋದರಲ್ಲಿ ಡೌಟೇ ಇಲ್ಲ ಅನ್ನೋದು ಈ ಭಕ್ತರ ಆಕ್ರೋಶ. ಜೊತೆಗೆ ಮೂಲ ಲಡ್ಡು ಮುತ್ಯ ಮಠಕ್ಕೆ ಈ ಮೂಲಕ ಅಪಚಾರ ಎಸಗುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇದನ್ನು ಲಡ್ಡು ಮುತ್ಯನೇ ನೋಡಿಕೊಳ್ತಾನೆ ಎನ್ನುವಂತಹ ಒಂದು ಹಿಡಿ ಶಾಪವನ್ನು ಹಾಕುವಂತಹ ಮತ್ತು ಪ್ರಾರ್ಥನೆಯನ್ನು ಸಲ್ಲಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಒಟ್ಟಲ್ಲಿ ಜನ ಮರಳು, ಜಾತ್ರೆ ಮರಳು ಅನ್ನೋದು ಇದಕ್ಕೆ. ಈ ನಕಲಿ ಲಡ್ಡು ಮುತ್ಯ ಅನ್ನುವಂಥ ವ್ಯಕ್ತಿ ಈ ರೀತಿ ಜನರಿಗೆ ಟೋಪಿಯನ್ನು ಹಾಕ್ತಿರೋದು ಈಗ ಬಯಲಾಗಿದ್ದು, ಇನ್ನಾದರೂ ಆತನ ಆಟವನ್ನು ನಿಲ್ಲಿಸ್ತಾ ಇದ್ದರೆ ಇದು ಇನ್ನಷ್ಟು ಅತಿರೇಕಕ್ಕೆ ಹೋಗೋದ್ರಲ್ಲಿ ಅನುಮಾನನೇ ಇಲ್ಲ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಮೋಸದ ಆಟದ ಬಗ್ಗೆ? ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.